ಬಿ ಎ ನಾಲ್ಕನೇ ಸೆಮಿಸ್ಟರ್ನ ವಿ ಎಸ್ ಕೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರತಕ್ಕಂಥ ಬಿ ಎ ನಾಲ್ಕನೇ ಸೆಮಿಸ್ಟರ್ನಲ್ಲಿಯ ಮೊಘಲರ ಚರಿತ್ರೆಯಲ್ಲಿ ಔರಂಗಜೇಬನ ಭಾಗ, ಔರಂಗಜೇಬನ ವ್ಯಕ್ತಿತ್ವ ಆತನ ಭಾಗ ಎರಡು ಅನ್ನೋದನ್ನು ನಾವು ಭಾಗ ಒಂದರಲ್ಲಿ ನಾವು ಆತನ ಪುತ್ರದ ದಂಡಯಾತ್ರೆಯನ್ನು ನಾವು ನೋಡಿದ್ವಿ ಮತ್ತು ಆತನ ಸಾಧನೆಗಳನ್ನು ಮೂರು ಅಂಶಗಳಾದ್ರ ಮೇಲೆ ನಾವು ನೋಡಿದ್ವಿ. ಒಂದನೇದು ಉತ್ತರ ದಂಡಯಾತ್ರೆಗಳು, ಎರಡನೇದು ದಕ್ಷಿಣ ದಂಡಯಾತ್ರೆಗಳು, ಮೂರನೇದು ಧಾರ್ಮಿಕ ನೀತಿ ಅಂತ. ಸೊ ಅದರಲ್ಲಿ ಉತ್ತರ ದಂಡಯಾತ್ರೆಗಳಾಗಿದೆ. ಈ ದಕ್ಷಿಣದ ದಂಡಯಾತ್ರೆಗಳಿಂದ ಮೊದಲನೇದು ವಿಶಾಲ. ಇವನ ದಕ್ಷಿಣದ ನೀತಿಯನ್ನು ನಾವು ಕುರಿತು ನೋಡಿದ್ರೆ ತನ್ನ ಆಳ್ವಿಕೆಯ ಪೂರ್ವದಲ್ಲಿ ಔರಂಗಜೇಬನು ಮುಖ್ಯವಾಗಿ 1682 1702 ಸುಮಾರು 25 ವರ್ಷಗಳ ಕಾಲ ತನ್ನ ಜೀವನವನ್ನು ದಕ್ಷಿಣದಲ್ಲೇ ಕಳೆದಿದ್ದ. ಔರಂಗಜೇಬ ದಕ್ಷಿಣ ಭಾರತದಲ್ಲಿಯೇ ಕಳೆದಿದ್ದ. ಗೋಲ್ಕೊಂಡ ಮತ್ತು ಬಿಜಾಪುರ ರಾಜ್ಯಗಳು ಶಿಯಾ ರಾಜ್ಯಗಳಾಗಿವೆ. ಈತ ಕಟ್ಟ ಸುನ್ನಿ ಪಂಥದ ಮುಸ್ಲಿಮನಾಗಿದ್ದ ಔರಂಗಜೇಬ. ಹಾಗಾಗಿ ಔರಂಗಜೇಬ ಕಟ್ಟ ಸುನ್ನಿ ಪಂಥದ ಮುಸ್ಲಿಮನಾಗಿದ್ದರಿಂದ ಶಿಯಾ ರಾಜ್ಯಗಳ ಮೇಲೆ ಈತ ದಾಳಿ ಮಾಡಬೇಕಾಗಿ ಬಂತು ಅಂತ ನಾವು ನೋಡ್ತೀವಿ. ಅತ್ತ ಮೊದಲನೇ ಬಿಜಾಪುರದ ಅದಿಲ್ ಶಾಹಿ ಅಸಮರ್ಥ ದೊರೆಯಾಗಿತ್ತು. ಹಾಗಾಗಿ ಬಿಜಾಪುರದ ಮಂತ್ರಿ ಶಾರ್ಜಾ ಖಾನ್ನಿಂದಾಗಿ ಬಿಜಾಪುರ ಬಹಳಷ್ಟು ಪ್ರಬಲವಾಗಿತ್ತು ಶಾರ್ಜಾ ಖಾನ್ನಿಂದ. ಹಾಗಾಗಿ ಔರಂಗಜೇಬರು ಶಾರ್ಜಾ ಖಾನ್ನನ್ನು ವಜಾ ಮಾಡಬೇಕು ಎಂದು ಆದೇಶಿಸಿದರು. ಆದರೆ ಅವನ ಆಜ್ಞೆಯನ್ನು ಧಿಕ್ಕರಿಸಿ ಅದಿಲ್ ಶಾಹಿ ಸಿಕಂದರ ಅದಿಲ್ ಶಾಹಿ ಆಗಿರ್ತಕ್ಕಂಥ ಬಿಜಾಪುರದ ಅಂದರೆ ಶಾರ್ಜಾ ಖಾನ್ನನ್ನು ವಜಾ ಮಾಡುವುದಿಲ್ಲ. ಇದರಿಂದಾಗಿ ಆತನನ್ನು ಸೆರೆ ಹಿಡಿದು ಬಂಧಿಸಿ ಬಿಜಾಪುರವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಔರಂಗಜೇಬ. ಇದು ಮೊದಲೇ. ಇನ್ನು ಎರಡನೇ ಗೋಲ್ಕೊಂಡದ ಮೇಲೆ ಅಬುಲ್ ಹಸನ್ ಅಂತಕ್ಕಂಥವರು ಗೋಲ್ಕೊಂಡದ ಶಿಯಾ ದೊರೆ. ಈ ಶಿವಾಜಿಯನ್ನು ತಪ್ಪಿಸಿಕೊಂಡು ನಂತರ ಮಹಾರಂತ ತನ್ನ ಕೋಟೆಗಳನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಶಿವಾಜಿಗೆ ನೆರವನ್ನು ನೀಡಿದ್ದ. ಯಾರು ಗೋಲ್ಕೊಂಡದ ಸುಲ್ತಾನು ಅಬುಲ್ ಹಸನ್ ಅಂತ. ಹಾಗಾಗಿ ಈತ ಶಿವಾಜಿ ನೆರವು ನೀಡಿದ್ದು ತನ್ನ ವೈರಿ ಶಿವಾಜಿ ನೆರವು ನೀಡಿದ್ದಾಗೆ ಔರಂಗಜೇಬ ಗೋಲ್ಕೊಂಡದ ಮೇಲೆ ದಾಳಿಯನ್ನು ಮಾಡಿದ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಶಿವಾಜಿ ಆಗುವುದನ್ನು ತಪ್ಪಿಸಿಕೊಂಡು ತನ್ನ ಕೋಟೆಯನ್ನು ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಶಿವಾಜಿಗೆ ಈ ಗೋಲ್ಕೊಂಡದ ಸುಲ್ತಾನ ನೆರವು ನೀಡಿದ್ದ. ಹಾಗಾಗಿಯೇ ಈತ ಗೋಲ್ಕೊಂಡದ ಮೇಲೆ ದಾಳಿಯನ್ನು ಕೈಗೊಂಡ ಅಂತೇಳಿ ನಾವು ನೋಡ್ತೀವಿ. ಔರಂಗಜೇಬನು ಲಂಚವನ್ನು ನೀಡಿದ, ಪ್ರಯತ್ನ ಮಾಡಿದ ಈ ಗೋಲ್ಕೊಂಡದ ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ. ಆದರೆ ಅದು ಡೋರ್ ಓಪನ್ ಆಗಲೇ ಇದೆ. ಹಾಗಾಗಿ ಕೊನೆಗೆ ಔರಂಗಜೇಬ ಲಂಚವನ್ನು ನೀಡುವುದರ ಮೂಲಕ ಅದರ ಮುಖ್ಯ ದ್ವಾರವನ್ನು ತೆರೆದುವಂತೆ ಮಾಡಿದ. ಆಗ ಅಬುಲ್ ಹಸನ್ ಅಂತಕ್ಕಂಥವನನ್ನು ಸೆರೆ ಹಿಡಿದು ಅವನನ್ನು ಬಂಧಿಸಿದ. ಈ ಮೂಲಕ ಗೋಲ್ಕೊಂಡ ರಾಜ್ಯವನ್ನು ಕೂಡ ಈ ಔರಂಗಜೇಬ ಜಯಿಸಿದ ಅಂತೇಳಿ ನಾವು ನೋಡ್ತೀವಿ. ಯಾಕೆಂದರೆ ತನ್ನ ಆಳ್ವಿಕೆ ಬರೋಕ್ಕಿಂತ ಮುಂಚೆ 25 ವರ್ಷಗಳ ಕಾಲ ಶಾಜಿಯ ಕಾಲದಲ್ಲಿ ಆತ ದಕ್ಷಿಣ ಭಾರತದಲ್ಲಿ ಕಳೆದಿದ್ದ ದಕ್ಷಿಣ ಭಾರತದ ಸ್ಥಿತಿಗತಿಗಳು ಆತನಿಗೆ ಗೊತ್ತಿತ್ತು. ನಂತರ ಮೂರನೇದು ಮರಾಠರ ಮೇಲೆ ಔರಂಗಜೇಬನ ಶಿವಾಜಿ ವಿರುದ್ಧ ಶ್ರೇಷ್ಠ ಕಾನೂನು ಕಲಿಸಿಕೊಂಡಿದ್ದ. ಔರಂಗಜೇಬ ಶಿವಾಜಿಯ ಹತ್ತಿಕ್ಕೆ ಶಾಸ್ತ್ರಿ ಕಾನೂನು ತನ್ನ ಪ್ರತಿನಿಧಿಯನ್ನು ಶಿವಾಜಿಯ ಮೇಲೆ ಕಳಿಸ್ಕೊಟ್ಟಿದ್ದ. ಶಾಸ್ತ್ರಿ ಕಾನೂನು ಕೆಲವು ಕದನಗಳಲ್ಲಿ ಸೋಲಿಸಿ ಕೆಲವು ಕೋಟೆಗಳನ್ನು ಆಕ್ರಮಿಸಿಕೊಂಡ. ಆದರೆ ಮರಾಠರ ಹಾವಳಿ ತೀವ್ರವಾಗಿತ್ತು. ಶಿವಾಜಿ ಆತನ ಬಿಡಾರದ ಮೇಲೆ ದಾಳಿ ನಡೆಸಿದ್ದೆ ಪ್ರಯತ್ನ ಪಟ್ಟ ಶಾಸ್ತ್ರಿ ಕಾನೂನು. ಹಂಗೆ ಶಿವಾಜಿಯ ಬಿಡಾರದ ಮೇಲೆ ದಾಳಿ ಮಾಡಿದಂಥ ಶಾಸ್ತ್ರಿ ಕಾನೂನು ಏನಂತಂದರೆ ದಿಢೀರ್ ದಾಳಿಯಿಂದಾಗಿ ಎಚ್ಚೆತ್ತುಕೊಂಡಂತಹ ಶಿವಾಜಿ ಶಾಸ್ತ್ರಿ ಕಾನೂನಿನ ಮೇಲೆ ಎದುರಿದೆ. ಶಾಸ್ತ್ರಿ ಕಾನೂನಿನ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿದೆ. ಅವನ ನಾಲ್ಕು ಬೆಳೆಗಳನ್ನು ಕತ್ತರಿಸಿದ, ಕೆಲವೊಂದು ಮೂರು ಬೆಳೆಗಳನ್ನು ಕತ್ತರಿಸಿದ ಅಂತ ಹೇಳಲಾಗಿದೆ. ಅವನ ನಾಲ್ಕು ಬೆಳೆಗಳನ್ನು ಕತ್ತರಿಸಿದ ಅಥವಾ ಆ ಬೆಳೆಗಳನ್ನು ಕತ್ತರಿಸಿದ ಶಾಸ್ತ್ರಿಕರನ್ನ ಬೆಳೆಗಳನ್ನು ಕತ್ತರಿಸಿದ ಅಂತ ಹೇಳಿದ್ರೆ ಸಾಕು. ಮತ್ತು ಶಾಸ್ತ್ರಿಕರನ್ನ ಮಗನನ್ನು ಒಂದು ಕಟ್ಟ ಶಾಸ್ತ್ರಿಕರು ಮತ್ತು ಅವನ ಮಗ ಮಗಳ ಪ್ರತಿನಿಧಿಯಾಗಿ ಬಂದಿದ್ದರು ಶಿವಾಜಿ. ಹಾಗಾಗಿ ಶಿವಾಜಿ ಎದುರಿಸಲು ಸಾಧ್ಯವಾಗದೆ ತನ್ನ ಬೆರಳುಗಳನ್ನು ಕಳ್ಕೊಂಡ ಮತ್ತು ತನ್ನ ಮಗನೊಬ್ಬರನ್ನು ಕೂಡ ಮಾಡಿಕೊಳ್ಬೇಕಾಗಿ ಬಂತು ಅಂತ ಹೇಳಿದಾಗ್ತದೆ. ಇದು ಗೊತ್ತಾದ ಕೂಡಲೇ ಔರಂಗಜೇಬನು ಶಾಸ್ತ್ರಿಕರನ್ನು ವಾಪಸ್ ಮತ್ತು ಶಿವಾಜಿಯ ವಿರುದ್ಧ ಜೈಸಿಮೇಲನ್ನು ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಶಿವಾಜಿ
ಜೈಶಿವನೊಂದಿಗೆ ಹೋರಾಟಕ್ಕಿಳಿಯದೆ ಒಪ್ಪಂದಕ್ಕೆ ನಿರ್ಧಾರ ಮಾಡಿದ್ರು. ಯಾಕಂದ್ರೆ ತಾತ್ಕಾಲಿಕವಾಗಿ ಬೀಸೋದನ್ನೇ ತೋರಿಸ್ಕೊಂಡು ಸಾವು ಸಾಯಿಸು ಅಂತ ಹೇಳ್ತಾರೋ ಅದಕ್ಕೆ ಅನುಗುಣವಾಗಿ ಶಿವಾಜಿ ಆ ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ಇಚ್ಛಿಸದೆ ಅವರೊಂದಿಗೆ ಒಪ್ಪಂದವನ್ನು ಮಾಡ್ತಾರೆ. ಜೈಸಿಂಗನೊಂದಿಗೆ ಅಂದ್ರೆ ಮಗಳ ಪತ್ನಿಯಾಗಿರುವಂತಹ ಜೈಸಿಂಗನು ಒಪ್ಪಂದವನ್ನು ಮಾಡ್ತಾರೆ. ಆ ಪುರಂದರ ಒಪ್ಪಂದದ ಪ್ರಕಾರ ಮಗಳಿಗೆ 23 ಕೋಟಿಯನ್ನು ಬಿಟ್ಕೊಂಡು ಇನ್ನು ಕೇವಲ 12 ಕೋಟಿಯನ್ನು ಉಳಿಸ್ಕೊಂಡ ಶಿವಾಜಿ ಒಪ್ಪಂದದ ಪ್ರಕಾರ. ಆದರೆ ಔರಂಗಜೇಬ ಅಷ್ಟಕ್ಕೂ ಸುಮ್ಮನಾಗದೆ ಶಿವಾಜಿಯನ್ನು ಏನಾದರೂ ಮತ್ತಷ್ಟು ಹತ್ತಿಕ್ಕೆ ಬೇಕು ಅಂತೇಳಿ ಜೈಸಿಂಗನನ್ನು ಕಳಿಸಿ ಜೈಸಿಂಗ್ ಒಪ್ಪಂದ ಮಾಡಿಕೊಂಡ ಮೇಲೆ ಶಿವಾಜಿಯೊಂದಿಗೆ ಆತ ಮೋಸದಿಂದ ಇಲ್ಲ ಶಿವಾಜಿ ನಿನ್ನನ್ನು ಸತ್ಕರಿಸ್ತಾನೆ ನಿನ್ನನ್ನು ಗೌರವಿಸ್ತಾನೆ ಅಂತೇಳಿ ಆತನನ್ನು ಒಳ್ಳೆಯ ಮಾತಿನಿಂದ ಆಸ್ಥಾನಕ್ಕೆ ಕರ್ಕೊಂಡೋಗಿ ಆ ಶಿವಾಜಿ ಮತ್ತು ಶಿವಾಜಿ ಮೊದಲನೇವರನ್ನು ಬಂಧಿಸಿದರು ಅವರನ್ನು. ಆದರೆ ಔರಂಗಜೇಬನ್ನು ಬಂಧಿಸಿದ ಮೇಲೆ ಶಿವಾಜಿಯನ್ನು ಶಿವಾಜಿಯು ಕೊನೆಗೆ ಶಿವಾಜಿ ಮತ್ತು ಆತನ ಮಗ ಇಬ್ಬರನ್ನು ಬಂಧಿಸಿದ್ದ ಅವರಿಬ್ಬರೂ ಆ ಕಾಲದಿಂದ ಹೇಗೋ ತಪ್ಪಿಸ್ಕೊಂಡು ಅದಕ್ಕೆಲ್ಲ ಕಟ್ಟಕಥೆಗಳನ್ನು ಕಾಲ್ಪನಿಕತೆಗಳನ್ನು ನಾವು ಹುಡುಕಬಹುದು ಅದನ್ನು ಬೇಡ. ಹೀಗಾಗಿ ಔರಂಗಜೇಬನಿಂದಾಗಿ ಔರಂಗಜೇಬನಿಗೆ ಮರಾಠನ್ನು ಪೂರ್ಣವಾಗಿ ಸಾಧ್ಯವಾಗಿಲ್ಲ. ಅಲ್ಲಿಂದ ತರಿಸ್ಕೊಂಡು ಬಂದಂಥ ಶಿವಾಜಿ ಮತ್ತೆ ಏನು ಕೋಟೆಗಳನ್ನು ಬಿಟ್ಕೊಂಡಿದ್ದಲ್ಲ ಮೊಘಲರಿಗೆ ಅವೆಲ್ಲ ಕೋಟೆಗಳನ್ನು ಅಂತ ಶೇಡಿಗಾಗಿ ಎಲ್ಲವನ್ನು ವಾಪಸ್ ಹತ್ತಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದೆ. ಹೀಗಾಗಿ ಶಿವಾಜಿ ಅಂತಿಮವಾಗಿ ಮರಾಠನ ಮೂರು ಇದರೊಳಗೆ ನಾಲ್ಕನೇ ಏನಾಯಿತು ಅಂತಂದರೆ ದಕ್ಷಿಣ ದಂಡೆಯಾತ್ರೆಯಲ್ಲಿದ್ದಾಗಲೇ ತಮ್ಮ ಮಗ ಅಕ್ಬರ್ನ ದಂಡೆಯಾತ್ರೆ ಅಂತೇಳಿ ನಾವು ನೋಡ್ತೀವಿ. ರಿಮೋಟ್ ಆಫೀಸ್ ಸನ್ ಅಕ್ಬರ್ ತನ್ನ ಮಗ ಅಭಿವೃದ್ಧಿಯನ್ನು ಕೈಗೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಅದು ಸಂಪ್ರದಾಯಕ್ಕೆ ಮುಸ್ಲಿಮ್ ಹಾಗಾಗಿ ಮಸೀದಿಗಳನ್ನು ಜೀವನ
ಕುರಾನಲ್ಲಿ ಹೇಳಿರುವಂತೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳನ್ನು ವಸ್ತುಗಳ ಸೇವನೆಯನ್ನು ನಿಷೇಧಿಸಿದ ಮತ್ತು ಮಾನವ ಆರಾಧನೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಜರೋ ದರ್ಶನ ಪದ್ಧತಿಯನ್ನು ನಿಲ್ಲಿಸಿದ. ಹಿಂದೂ ಧಾರ್ಮಿಕ ಚಿಹ್ನೆಯಾದ ತಿಲಕವನ್ನು ಧರಿಸುವ ಪದ್ಧತಿಯನ್ನು ತ್ಯಜಿಸಿದ. ಯಾಕಂದರೆ ಸಂಪ್ರದಾಯ ಮುಸ್ಲಿಮನಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಮಾಡಿದ. ಹಿಂದೂ ಧಾರ್ಮಿಕ ಚಿಹ್ನೆ ಇರತಕ್ಕಂಥ ತಿಲಕವನ್ನು ತೆಗೆದುಹಾಕಿದ. ಹಿಂದೂ ಜ್ಯೋತಿಷ್ಯರನ್ನು ಮತ್ತು ನರ್ತಕಿಯರನ್ನು ಆಸ್ಥಾನದಿಂದ ವಜಾ ಮಾಡಿದೆ. ಇದು ಯಾಕೆ ಆರ್ಥಿಕ ಮುಸ್ಲಿಂ ಅಂದರೆ ಸಂಪ್ರದಾಯ ಮುಸ್ಲಿಮನಾಗಿ ಅಂತ ನಾವು. ಇನ್ನು ಮತಾಂಧನಾಗಿ ಈತನಂಥ ಮತಾಂಧ ಮೊಘಲರ ಚರಿತ್ರೆಯಲ್ಲಿಯೇ ಅತ್ಯಂತ ವಿರಳ ಅಂತ ಹೇಳಿದರು. ಈತನ ಧಾರ್ಮಿಕ ಮತಾಂಧತೆಯೇ ಮೊಘಲರ ಸಾಮ್ರಾಜ್ಯದ ಭದ್ರತೆಯನ್ನು ಕೆಡವಾಗಲಿಕ್ಕೆ ಕಾರಣ ಇರುವುದನ್ನು ಹೇಳಬೇಕು. ಎಷ್ಟು ಮಂದಿ ಮತಾಂಧತೆಯನ್ನು ಅನುಸರಿಸಿದ್ದಾರೆ ನಾವು ನೋಡ್ಕೋಬಹುದಾದ್ರೆ ಅದರಲ್ಲಿ ಒಂದನೇದು ಮುಸ್ಲಿಂ ನೇತರನನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸುವುದು ಒಂದು ಬೌದ್ಧ ಕರ್ತವ್ಯ ಅಂತೇಳಿ ತಾನೆ ಹೇಳ್ತಾ ಇದ್ದಾರೆ. ಔರಂಗಜೇಬನು ಹಿಂದೂಗಳನ್ನು ಉನ್ನತ ಪದವಿಗಳಿಂದ ವಂಚಿಸಿದ. ಆಗ ಅಕ್ಬರ್ನ ಕಾಲದಲ್ಲೂ ಹಿಂದೂಗಳನ್ನು ಉನ್ನತ ಪದವಿಗೆ ಇರ್ತಕ್ಕಂಥದ್ದು ಎಲ್ಲರೂ ಮುಂದುವರೆದು ಜಹಾಂಗೀರು ಶಹಜಹಾನ್ ಅವರು. ಆಗ ಔರಂಗಜೇಬು ಅದನ್ನು ತೆಗೆದುಹಾಕಿದ. ಹಿಂದೂಗಳ ಬದಲಾಗಿ ಔರಂಗಜೇಬನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮುಸ್ಲಿಮರನ್ನು ನೇಮಕ ಮಾಡಿದಂತೆ ಅದು ಮೂರನೇ. ನಾಲ್ಕನೇದಾಗಿ ಔರಂಗಜೇಬನು ಹಿಂದೂ ದೇವಾಲಯಗಳನ್ನು ನಾಶಪಡಿಸುವಂತೆ ಆಗ್ರಹ ಮಾಡಿದ. ಅದರಲ್ಲಿ ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ. ಇದು ನಾಲ್ಕನೇದು. ನಂತರ ಐದನೇದಾಗಿ ನಾವು ನೋಡಿದ್ರೆ ದೇವಾಲಯಗಳ ನಿರ್ಮಾಣವನ್ನು ನಿಷೇಧಿಸಿದ ಔರಂಗಜೇಬ ಮತಾಂತರ. ಆನಂತರ ಆತ ಹಿಂದೂಗಳನ್ನು ಕುರಿತು ಹೆಚ್ಚು ಕ್ರೂರವಾಗಿ ವರ್ತಿಸ್ತಾ ಇದೆ. ಇನ್ನು ಏಳನೇದು ಬಂದರೆ ಮಥುರಾದಲ್ಲಿ ಕೇಶವರಾಜ ದೇವಾಲಯವನ್ನು ಬನವಾಸದಲ್ಲಿ ವಿಶ್ವನಾಥ ದೇವಾಲಯಗಳನ್ನು ನಾಶಪಡಿಸಿದ. ಆಮೇಲೆ ಚಿತ್ತೂರು ಉದಯಪುರಗಳಲ್ಲಿ ಸುಮಾರು 239 ದೇವಾಲಯಗಳನ್ನು ನಾಶಪಡಿಸಿದ. ಗೋಕರ್ಣ ಮತ್ತು ಬಿಜಾಪುರದಲ್ಲಿ ದೇವಾಲಯಗಳನ್ನು ನಾಶಪಡಿಸಿದ. ಯಾಕಂದರೆ ಬಿಜಾಪುರದ ಅದಿಲ್ಶಾಹಿಗಳಲ್ಲಿ ಗೋಕರ್ಣ ಉದ್ದಬ್ಶಾಹಿ ಆಮದ ನಿಜಾಂಶಾಹಿ ಬೀದರ್ನ ಬದಿಶಾಹಿ ವಿರಾಮ ಹಿಮಾತ್ಶಾಹಿ ಇವರೆಲ್ಲರೂ ಮತಾಂತ್ಯನ್ನು ಹೊಂದಿದೆ. ಇಲ್ಲಿ ಹಿಂದೂ ಮುಸ್ಲಿಮರ ಸಮಾನತೆ ಭಾವನೆಯನ್ನು ಹೊಂದಿದೆ. ಎಷ್ಟೋ ದೊರೆಗಳು ಇಲ್ಲಿ ಹಿಂದೂ ದತ್ತಾತ್ರೇಯನ ಪೂಜೆಯನ್ನು ಮಾಡ್ತಾ ಇದ್ದರು ಅವರಿಗೆ ಬಿಜಾಪುರದ ಅದಿಲ್ಶಾಹಿ. ಹಂಗಾಗಿ ಆ ಬಿಜಾಪುರದ ಅದಿಲ್ಶಾಹಿಗಳ ಕಾಲದಲ್ಲಿ ಮತ್ತು ಶಾಹಿ ಕುಟುಂಬ ಕಾಲದಲ್ಲಿ ಇರತಕ್ಕಂಥ ಎಲ್ಲ ದೇವಾಲಯಗಳನ್ನು ಈತ ನಾಶಪಡಿಸಿದ ಅಂತ ಗೊತ್ತಾಗ್ತದೆ. ಗೋಲ್ಕೊಂಡ ಮತ್ತು ಬಿಜಾಪುರದ ಎಲ್ಲ ದೇವಾಲಯಗಳನ್ನು ನಾಶಪಡಿಸಿದ ಮೇಲೆ ಹೊಸ ದೇವಾಲಯಗಳನ್ನು ಕಟ್ಟಲಿಕ್ಕೆ ಅವಕಾಶ ನೀಡಿಲ್ಲ ಮತ್ತು ಮಸೀದಿಗಳನ್ನು ಕಟ್ಟಲಿಕ್ಕೆ ಅವಕಾಶ ನೀಡಿಲ್ಲ. ಔರಂಗಜೇಬು ತೀರ್ಥಯಾತ್ರೆಯ ತೆರಿಗೆಯನ್ನು ಹಿಂದೂಗಳ ಮೇಲೆ ಪುನಃ ವಿಧಿಸಿದ. ಮತ್ತು ಒಂಬತ್ತನೇ ಅಂಶ ಅಂತ ಹೇಳಿದ್ರೆ ದೀಪಾವಳಿ ಮತ್ತು ಹೋಳಿ ಅಂತ ಹಿಂದೂ ಹಬ್ಬಗಳ ಆಚರಣೆಯನ್ನು ಕೂಡ ನಿಲ್ಲಿಸಿದೆ. ಆಮೇಲೆ ಹದಿನೈದು ಅಂತ ಹೇಳಿ ನಾವು ನೋಡಿದ್ರೆ ಹಿಂದೂಗಳು ಕುದುರೆಯ ಮೇಲೆ ಅಥವಾ ಆನೆಗಳ ಮೇಲೆ ಅಥವಾ ಪಲ್ಲಕ್ಕಿಗಳಲ್ಲಿ ಸಂಚರಿಸುತ್ತಿರಲಿಲ್ಲ. ಎಲ್ಲ ಮುಸಲ್ಮಾನಿಯರು ಜಸ್ಕಾ ಎಂಬ ಧಾರ್ಮಿಕ ತೆರಿಗೆಯನ್ನು ನೀಡಬೇಕಾಗಿತ್ತು ಅಂತ ಹೇಳಬೇಕಾಗ್ತದೆ. ಹಿಂದೆ ಮತಾಂತರಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದವರನ್ನು ಜಸ್ಕಾ ತೆರಿಗೆಯಿಂದ ಈ ವಿನಾಯಿತಿ ನೀಡ್ತಾ ಇದ್ದ ಅಂತೇಳಿ ನಾವು ನೋಡ್ತೀವಿ. ಹಿಂಗೆ ಮತಾಂಧತೆಯನ್ನು ಅನುಸರಿಸಿದ ಅಂತೇಳಿ ನಾವು ನೋಡ್ತೀವಿ. ಇಂಥ ಮತಾಂಧತೆಯೇ ಮುಂದೆ ಈ ಮೊದಲ ಸಾಮ್ರಾಜ್ಯದ ಅವರಿಗೆ ಕಾರಣವಾಗಿರುವಂತೆ ಹೇಳ್ಬೋದು. ಇನ್ನು ಕೊನೆಯದಾಗಿ ಅವರು ನಾವು ಬಣ್ಣಿಸಿ ಹೇಳಿದಾದ್ರೆ ಈತನ ಕೊನೆಯ ದಿನಗಳು ಅತ್ಯಂತ ದುಃಖಮಯದಿಂದ ಕೂಡಿದ್ದು ಅಂತೇಳಿ ನಾವು ನೋಡ್ತೀವಿ. ಯಾಕಂದರೆ ಈ ಹಿಂದೆ ತನ್ನ ತಂದೆ ಶಹಜಹಾನನ್ನು 10 ವರ್ಷಗಳ ಕಾಲ ಅವನ ಆಭರಣಗಳಿಂದ ಹೆಂಡತಿ ಮಕ್ಕಳಿಂದ ತನ್ನ ತಂದೆಯನ್ನೇ ವಂಚಿಸಿದಂಥ ಒಬ್ಬ ದುರುಳ ಅಂತ ಹೇಳ್ಬೋದು ಅಥವಾ ಮಹತ್ವಾಕಾಂಕ್ಷಿ ಅಂತ ಹೇಳ್ಬೋದು. ಈ ಔರಂಗಜೇಬ ಇಂಥ ಅವರ ವ್ಯಕ್ತಿತ್ವವನ್ನು ಪರಾಮರ್ಶೆ ಮಾಡಿ ನಾವು ನೋಡಿದಾಗ ಔರಂಗಜೇಬನು ಪರಿಶುದ್ಧವಾದ ಬದುಕನ್ನು ನಡೆಸಿದ. ಆತನಿಗೆ ಯಾವ ದುಶ್ಚಟಗಳು ಇರಲಿಲ್ಲ. ಇಂಥದ್ರಲ್ಲಿ ಭಾಳ ನಾವು ಗಮನಿಸಬೇಕಾಗ್ತದೆ. ಔರಂಗಜೇಬನ ವ್ಯಕ್ತಿತ್ವದಲ್ಲಿ ಪರಿಶುದ್ಧವಾದ ಜೀವನವನ್ನು ನಡೆಸಿದಂಥ ವ್ಯಕ್ತಿ. ಆಮೇಲೆ ಈತನಲ್ಲಿ ಯಾವ ದುಶ್ಚಟಗಳು ಇರಲಿಲ್ಲ. ನೋಡಿ ಇಸ್ಲಾಂ ಥರ ಕುರಾನ್ ಇದರ ಪ್ರಕಾರ ಮದ್ಯ ಮಾಂಸವನ್ನು ತ್ಯಜಿಸಿ ಈತ ತ್ಯಜಿಸಿದ್ದ ಅಂತೇಳಿ. ಮತ್ತು ಆತ ವಿವಾಹವಾದ ರಾಣಿಯ ಇಷ್ಟೇನು ಹೊಂದಿದ್ದ. ಐದಾರು ಮಂದಿ ರಾಣಿಗಳು ಹೊಂದಿದ್ದು ನನ್ನ ರಾಣಿಗಳನ್ನು ಹೊಂದಿರಲಿಲ್ಲ. ಹಾಗಾಗಿ ತನ್ನ ವಿವಾಹ ಬರ್ತಕ್ಕಂಥ ಒಬ್ಬಳಿಗೆ ಮಾತ್ರ ತನ್ನ ಇಷ್ಟೇನು ಹೊಂದಿದ್ದ ಅಂತ. ಮದ್ಯಪಾನವನ್ನು ಸೇವಿಸ್ತಾರೆ ಮತ್ತು ಇಸ್ಲಾಂ ಧರ್ಮ ಕನಿಷ್ಠವಾಗಿ ತನ್ನ ವೇಷಭೂಷಣಗಳು ಹೆಚ್ಚು ಮಾನ್ಯತೆ ನೀಡ್ತಾರೆ. ಆತ ಸಂಶಯ ಪ್ರವೃತ್ತಿಗಳವನಾಗಿ ಯಾಕಂದರೆ ಯಾರನ್ನೂ ಹೊಂದಿರಲಿಲ್ಲ. ತನ್ನ ಪತ್ನಿ ಮಕ್ಕಳು ಯಾರನ್ನೂ ಎಲ್ಲರಿಂದ ದೂರವಾಗಿ ಆಳ್ಕೆ ವ್ಯಕ್ತಿ ಔರಂಗಜೇಬ ಮನೆಯಲ್ಲಿ ಆತ ಸಂಶಯ ಪ್ರವೃತ್ತಿಯಲ್ಲಿ ಹೊಂದಿದವನಾಗಿದ್ದ. ತನ್ನ ಅಧಿಕಾರದಲ್ಲಾಗಲಿ ಮಕ್ಕಳಲ್ಲಾಗಲಿ ನಮಗೆ ಇದೆ. ಹಂಗಾಗಿ ಅವೆಲ್ಲರಿಂದ ಅವರನ್ನು ದೂರ ಇಟ್ಟಿದ್ದ ಮಕ್ಕಳು. ಔರಂಗಜೇಬನು ಕಲಾತ್ಮಕ ಬರವಣಿಗೆಯಲ್ಲಿ ಬಹಳಷ್ಟು ಪಂಡಿತರಿದ್ದ ಅಂತ ಹೇಳಿ ಕರೀತಾರೆ. ಸಿಕಸ್ತ ಮತ್ತು ನಕ್ಸ ಅಂತಕ್ಕಂಥವರನ್ನು ರಚಿಸಿದಂಥ ವ್ಯಕ್ತಿ ಅಂತೇಳಿ ಇದನ್ನು ಕರೀತಾರೆ. ಔರಂಗಜೇಬನು ಧಾರ್ಮಿಕ ಹೊರಮಾರ್ಗದಲ್ಲಿ ನಾವು ನೋಡಿದ್ರೆ ಅಕ್ಬರನಿಗೆ ವಿರುದ್ಧವಾಗಿದ್ದ ಅಂತೇಳಿ ನಾವು ಕಂಡುಕೊಂಡವಾಗಿ ಹೇಳಿದ್ರು. ಆತ ಧಾರ್ಮಿಕ ಅಸಹ್ಯದಲ್ಲಿ ಕೂಡ ಲೇಖನೆ ಅಂತಕ್ಕಂಥವ್ರು ಹೇಳ್ತಾರೆ. ಮೊದಲ ಬಾರಿಗೆ ಮೊದಲ ಇತಿಹಾಸದಲ್ಲಿ ಇಂಥ ಶಿಸ್ತಿನ ಕಟ್ಟ ಸಂಪ್ರದಾಯಶೀಲ ದೊರೆಯನ್ನು ನಾನು ನೋಡಿಲ್ಲ ಅಂತ ಹೇಳಿ ಅದು ಮಾತ್ರ ಕಟ್ಟ ಸಂಪ್ರದಾಯಶೀಲ ಮುಸ್ಲಿಮನಾಗಿದ್ದ
ಸಾಮ್ರಾಜ್ಯದ ಕೊನೆಯ ದೊರೆಯ ವ್ಯಕ್ತಿತ್ವವನ್ನು ಕುರಿತು ನಾವು ಇಷ್ಟು ನಾವು ನೋಡಬಹುದಾಗಿದೆ.